ಶುಭೋದಯ ವೀಕ್ಷಕರೆ, ತಮ್ಮೆಲ್ಲರಿಗೂ ವೈಜ್ಞಾನಿಕ ದರ್ಶಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಟಿವಿ ಮಾಧ್ಯಮದಲ್ಲಿ ತಾವುಗಳು ಕೇವಲ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ವೀಕ್ಷಿಸಿರ್ತೀರ. ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮ ಜ್ಯೋತಿಷ್ಯ, ವಾಸ್ತು ಹಾಗೂ ಹಸ್ತ ಸಾಮುದ್ರಿಕ ಶಾಸ್ತ್ರಗಳನ್ನ ಒಳಗೊಂಡಿದೆ. ಈ ಮೂರನ್ನು ಒಳಗೊಂಡಂತಹ ವಿನೂತನವಾದ ಒಂದು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅತ್ಯಂತ ಜನಪ್ರಿಯ ಲೇಖಕರು, ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರ ಪಂಡಿತರು, ಹಸ್ತ ಸಾಮುದ್ರಿಕ ಶಾಸ್ತ್ರ ಪರಿಣಿತರು, ಪಂಚಾಂಗ ಕರ್ತರು, ಜ್ಯೋತಿಷ್ಯ ರತ್ನ ವಾಸ್ತು ಬ್ರಹ್ಮ ಪಂಡಿತ ಮಠಂ ಗುರುಪ್ರಸಾದ್ ಅವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರುಜಿ, ನಿಮ್ಮ ಒಂದು ಈ ಕಾರ್ಯಕ್ರಮ ತುಂಬಾ ವಿಶೇಷ ವಿಭಿನ್ನವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಂದು ಆಗು ಹೋಗುಗಳಿಗೆ ಅದರದೇ ಆದ ವೈಜ್ಞಾನಿಕ ಒಂದು ರೀಸನ್ ಅನ್ನ ಕೊಡ್ತೀರಾ, ಏನಕ್ಕಾಗತ್ತೆ ಏನಕ್ಕೆ ಹೋಗುತ್ತೆ ಅನ್ನೋದು. ಹಾಗೆ ಎಲ್ಲರೂ ಹೇಳ್ತಾರೆ, ಪ್ರತಿಯೊಂದು ಸಮಸ್ಯೆ ನಮಗೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಇರಲೇಬೇಕು ಅನ್ನೋದನ್ನ ಹೇಳ್ತಾರೆ. ಹಾಗೆ ನೀವು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡ್ಕೋಬಹುದು, ಸುಲಭ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ಒಂದು ಪರಿಹಾರ ಕಂಡ್ಕೊಂಡು ಆ ಸಮಸ್ಯೆಯನ್ನ ಬಿಟ್ಟು ಜೀವನದಲ್ಲಿ ಉದ್ದಾರ ಆಗ್ಬಹುದು ಅನ್ನೋದನ್ನ ಹೇಳ್ಕೊಡ್ತೀರಾ. ಸೊ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ವಿಶೇಷವಾಗಿದೆ. ಇನ್ನ ಗುರುಜಿ, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕ ಜನರು ಚಿನ್ನ ಮತ್ತೆ ದುಡ್ಡನ್ನ ಕಳ್ಕೊಂತಾ ಇರ್ತಾರೆ. ಈ ತರ ಕಳ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಗುರು ನಮ್ಮ ಮೇಲೆ ದುಷ್ಪರಿಣಾಮ ಬೀರಿರೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಗ್ರಹದ ದುಷ್ಪರಿಣಾಮಗಳಿಂದ ಏನೆಲ್ಲ ಆಗುತ್ತೆ ಅನ್ನೋದು ಗುರುಜಿ? ಖಂಡಿತ, ನಾವು ಈ ಕಾರ್ಯಕ್ರಮದಲ್ಲಿ ಈ ನವಗ್ರಹ ದುಷ್ಪರಿಣಾಮಗಳು, ಆ ಲಕ್ಷಣ, ಸಾಂಕೇತಿಕ ಲಕ್ಷಣಗಳು ಹೇಗಿರುತ್ತವೆ ಅಂತ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಗ್ರಹ ಸೂರ್ಯ. ಈ ಸೂರ್ಯನ ದುಷ್ಪರಿಣಾಮಗಳು ಹೇಗಿರ್ತವೆ ಅಂದರೆ, ಮನೆಯಲ್ಲಿ ಸಾಕಿರುವ ಕೆಂಪು ಬಣ್ಣದ ಹಸುವು ಕಳೆದೋಗುವುದು ಅಥವಾ ಸತ್ತು ಹೋಗುತ್ತದೆ. ಅದೇ ವಿಧವಾಗಿ ಜಾತಕನ ತಂದೆ ರೋಗ ಪೀಡಿತನಾಗುತ್ತಾನೆ. ಈ ನಮ್ಮ ಜಾತಕ ಚಕ್ರದಲ್ಲಿ, ಗೋಚರದಲ್ಲಿ ಅಥವಾ ದಶಾಭುಕ್ತಿಯಲ್ಲಿ ಈ ರವಿ ಅಶುಭ ಫಲಗಳನ್ನು ನೀಡುತ್ತೇನೆ ಅಂದರೆ, ಅದಕ್ಕೆ ಸಾಂಕೇತಿಕ ಅಂದರೆ ಜಾತಕನ ತಂದೆ ರೋಗ ಪೀಡಿತನಾಗುವುದು, ಇದು ಕೂಡ ರವಿ ದುಷ್ಪರಿಣಾಮ ಲಕ್ಷಣಗಳಲ್ಲಿ ಬರುತ್ತದೆ. ಅದೇ ವಿಧವಾಗಿ ಜಾತಕನ ಬಾಯಿಯಿಂದ ಪದೇ ಪದೇ ಉಗುಳು ಬರುತ್ತದೆ. ಇನ್ನು ಚಂದ್ರನ ದುಷ್ಪರಿಣಾಮ ಲಕ್ಷಣಗಳು ಹೇಗಿರುತ್ತವೆ ಅಂದರೆ, ಮನೆಯಲ್ಲಿ ಹಾಲು ಕೊಡುವ ಪ್ರಾಣಿ ಹಸು ಸತ್ತು ಹೋಗುವುದು ಅಥವಾ ಸಾಕು ಪ್ರಾಣಿ ಸತ್ತು ಹೋಗುತ್ತದೆ. ಅದೇ ವಿಧವಾಗಿ ನೀರಿನ ಮೂಲ ಬಾವಿ ಬೋರು ಇಂತಹ ನೀರಿನ ಮೂಲ ಬತ್ತಿ ಹೋಗುತ್ತದೆ. ಅದೇ ವಿಧವಾಗಿ ಕಣ್ಣಿನ ದೃಷ್ಟಿ ನಾಶವಾಗುತ್ತದೆ, ವಿವೇಚನಾ ಶಕ್ತಿ ನಾಶವಾಗುತ್ತದೆ. ಅದೇ ವಿಧವಾಗಿ ಕಿವಿ ಮಂದವಾಗುತ್ತವೆ. ಇದು ಕೂಡ ಚಂದ್ರನ ದುಷ್ಪರಿಣಾಮ ಲಕ್ಷಣಗಳು. ಈನ ಕುಜಿನ ದುಷ್ಪರಿಣಾಮ ಲಕ್ಷಣಗಳು ಹೇಗಿರುತ್ತವೆ ಅಂದರೆ, ಜಾತಕನ ಮಗು ಜನ್ಮವಾದ ಸ್ವಲ್ಪ ಹೊತ್ತಿಗೆ ಸತ್ತು ಹೋಗುವುದು, ಜಾತಕನ ಎಲ್ಲ ಕಾರ್ಯಗಳಲ್ಲಿ ಅಸಫಲತೆ ಉಂಟಾಗುತ್ತದೆ. ಅದೇ ವಿಧವಾಗಿ ಜಾತಕನ ಪತ್ನಿ ಅನಾರೋಗ್ಯದಿಂದ ಪೀಡಿತಳಾಗುತ್ತಾಳೆ. ಜಾತಕನ ಸಹೋದರರು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ರಕ್ತದ ಕೊರತೆ ಕಾರಣ ಅನೇಕ ಕಾಯಿಲೆಗಳಿಗೆ ಜಾತಕನು ತುತ್ತಾಗುತ್ತಾನೆ. ಅದೇ ವಿಧ ಸಾಲದ ಬಾಧೆ, ಶತ್ರುಬಾಧೆ ಮತ್ತು ಅಪಘಾತಗಳು, ಇವು ಕುಜನ ದುಷ್ಪರಿಣಾಮ ಲಕ್ಷಣಗಳು. ಇನ್ನು ನಾವು ಬುಧನ ದುಷ್ಪರಿಣಾಮ ಲಕ್ಷಣಗಳು ಹೇಗಿರ್ತವಂದ್ರೆ, ದಂತ ನರ ಸಂಬಂಧ ಕಾಯಿಲೆಗಳು ಬರ್ತವೆ. ಅದೇ ವಿಧವಾಗಿ ಜಾತಕನ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ, ಹಲ್ಲು ಬೇಗನೆ ಮುರಿಯುತ್ತವೆ, ಜಾತಕನ ಸಂತಾನೋತ್ಪತ್ತಿ ಶಕ್ತಿ ಕೂಡ ಕಡಿಮೆಯಾಗುತ್ತದೆ. ಅದೇ ವಿಧವಾಗಿ ಗಂಟಲಲ್ಲಿ ಕಾಯಿಲೆ ಬರುತ್ತದೆ. ಇವು ಬುಧನ ದುಷ್ಪರಿಣಾಮ ಲಕ್ಷಣಗಳು. ಇನ್ನು ಗುರು ದುಷ್ಪರಿಣಾಮ ಲಕ್ಷಣಗಳು ಏನಂದ್ರೆ, ಗುರು ಹಣ ಕಳೆದು ಹೋಗೋದು, ಹಣ ಅಥವಾ ಚಿನ್ನ ಕಳೆದು ಹೋಗುವುದು. ಅದೇ ವಿಧವಾಗಿ ಸಾಲದ ಬಾಧೆ ಮತ್ತು ಶುಭ ಕಾರ್ಯಗಳಿಗೆ ಆತಂಕಗಳು ಹೆಚ್ಚುತ್ತವೆ ಮತ್ತು ಸುಳ್ಳು ಆಪಾದನೆಗೆ ಗುರಿಯಾಗಿ ಶಿಕ್ಷೆ ಅನುಭವಿಸುವುದು, ಇದು ಗುರು ದುಷ್ಪರಿಣಾಮ ಲಕ್ಷಣಗಳಲ್ಲಿ ಬರುತ್ತದೆ. ಇನ್ನು ಶುಕ್ರನ ದುಷ್ಪರಿಣಾಮ ಲಕ್ಷಣಗಳೇನೆಂದರೆ, ಮುಖವು ಕಾಂತಿಹೀನವಾಗುತ್ತದೆ. ಅದೇ ವಿಧವಾಗಿ ಚರ್ಮ ಸಂಬಂಧ ಮತ್ತು ಸ್ವಪ್ನ ಸಂಬಂಧ ದೋಷಗಳು ಉಂಟಾಗುತ್ತವೆ. ಅದೇ ವಿಧವಾಗಿ ವೈವಾಹಿಕ ಸಮಸ್ಯೆಗಳನ್ನು ಎದುರಾಗುತ್ತವೆ. ಶುಕ್ರನು ಜಾತಕ ಕೆಟ್ಟ ಪರಿಣಾಮ ಬೀಳುತ್ತಿದ್ದನಂದ್ರೆ ಅದು ವೈವಾಹಿಕ ಜೀವನ ಅಸಂತೃಪ್ತಿಕರವಾಗಿರುತ್ತದೆ. ವಾಹನ ಮತ್ತು ಗೃಹ ಸಂಬಂಧವಾದ ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತದೆ. ಇನ್ನು ಶನಿ ದುಷ್ಪರಿಣಾಮ ಲಕ್ಷಣಗಳೆಂದರೆ, ಮನೆ ಬೀಳುವುದು ಅಥವಾ ಮನೆಗೆ ಬೆಂಕಿ ಬೀಳುವುದು, ಮನೆಯಲ್ಲಿ ಸಾಕಿರುವ ಎಮ್ಮೆ ಸತ್ತು ಹೋಗುವುದು ಮತ್ತು ಜಾತಕನು ಎಲ್ಲ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವುದು, ಅಪಘಾತಗಳು ಮತ್ತು ಸಾಲದ ಬಾಧೆ, ಶತ್ರುಬಾಧೆ. ಅದೇ ವಿಧವಾಗಿ ಮೇಲಿಂದೇ ಮೇಲೆ ಅಪಘಾತಗಳಾಗುತ್ತದೆ. ಅದೇ ವಿಧವಾಗಿ ಜಾತಕನು ಮದ್ಯಪಾನಿ, ಮಾಂಸಾಹಾರಿ
ಮಾಂಸಾಹಾರಿ ಆಗುತ್ತಾನೆ, ಅದೇ ದುಶ್ಚಟಗಳಿಗೆ ಬಲಿಯಾಗುತ್ತಾನೆ. ಶನಿ ದುಷ್ಪರಿಣಾಮ ಲಕ್ಷಣಗಳು ಏನಂದ್ರೆ ದುಷ್ಟ ಚಟಗಳಿಗೆ ಜಾತಕನು ಬಲಿಯಾಗುತ್ತಾನೆ. ಇನ್ನ ರಾಹು ದುಷ್ಪರಿಣಾಮ ಲಕ್ಷಣಗಳು ಏನಂದ್ರೆ ಮನೆ ಬೀಳುವುದು, ಮನೆಯಲ್ಲಿ ಕಳುವಾಗುವುದು, ಅದೇ ಮನೆಯಲ್ಲಿ ಸಾಕಿರುವ ಕಪ್ಪು ನಾಯಿ ಸತ್ತು ಹೋಗುತ್ತದೆ, ಮನೆಯಲ್ಲಿ ಹಾಲು ಕೊಡುವ ಹಸುವು ಸತ್ತು ಹೋಗುತ್ತದೆ, ಹಿರಿಯರೊಂದಿಗೆ ಜಗಳವಾಗುವುದು, ಅದೇ ವಿಧವಾಗಿ ಬುದ್ಧಿಭ್ರಮಣೆ ಶತ್ರುಗಳು ಹೆಚ್ಚಾಗುತ್ತಾರೆ, ಅವತ್ತು ಅಪಘಾತಗಳು ಮರಣ ಸೂಚಕೆ ದುಷ್ಟ ಇವು ರಾಹು ದುಷ್ಪರಿಣಾಮ ಲಕ್ಷಣಗಳು. ಇನ್ನು ಕೇತು ದುಷ್ಪರಿಣಾಮ ಲಕ್ಷಣಗಳು ಜಾತಕನ ತಲೆ ಕೂದಲು ಉದುರಲು ಆರಂಭಿಸುತ್ತದೆ, ಮೂತ್ರ ಸಂಬಂಧ ರೋಗಗಳು ಕಾಣಿಸಿಕೊಳ್ಳುತ್ತವೆ, ಹೆಣ್ಣು ಸಂತಾನ ಅಧಿಕವಾಗುತ್ತದೆ, ಕಾಲಿನ ಉಗುರುಗಳು ಕಪ್ಪಾಗುತ್ತವೆ, ಅದೇ ವಿಧವಾಗಿ ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಇವು ಕೇತು ದುಷ್ಪರಿಣಾಮ ಲಕ್ಷಣಗಳು. ಹಾಗಾಯ್ತು ಗುರುಜಿ, ಇದಕ್ಕೆ ಪರಿಹಾರ ಹೇಗೆ ಕಂಡುಕೋಬೇಕು ಅನ್ನೋದನ್ನ ಕೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈಗೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸರಸ್ವತಿ ಮೇಡಮ್. ಮತ್ತೊಮ್ಮೆ ಹೇಳಿ. ಸರಸ್ವತಿ. ಸರಸ್ವತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಾನವಿರಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿಮ್ಮ. ಗೊತ್ತಿಲ್ಲ ಮೇಡಮ್ ನನಗೆ. ಓಕೆ, ಇಂತ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಗುರುಜಿ ಹತ್ರ ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಏನ್ ಹೆಸರು ನಿಮ್ಮ ಹೆಸರು? ಸರಸ್ವತಿ. ಸರಸ್ವತಿ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ? ಗೊತ್ತಿಲ್ಲರಿ. ಏನ್ ನಿಮ್ ಸಮಸ್ಯೆ ಹೇಳಿ. ನನಗ ಆರೋಗ್ಯ ಸರಿ ಇರಲ್ರಿ. ಹೌದಾ? ಅದೇ ಈಗ ಈಗ ಯಾವಾಗ ಒಂದು ಎರಡು ವರ್ಷದಿಂದ ಆ ತರ ಆಯ್ತಲ್ಲ, 21 ತಿಂಗಳಿಂದ. ಹೌದ್ರಿ. ಅದೇ ಅದು ನಿಮ್ಗೆ ಸ್ವಲ್ಪ ಗೋಚಾರದಲ್ಲಿ ಅಷ್ಟು ಸರಿ ಇದ್ದಿಲ್ಲ, ಈಗ ಪರವಾಗಿಲ್ಲ. ಈಗ ಸೆಪ್ಟೆಂಬರ್ 12 ನಿಮ್ಗೆ 9ನೇ ಗುರು ಬರ್ತಾನೆ. ಅದೇ ವಿಧವಾಗಿ ಇವಾಗ ಶನಿ ಕೂಡ 11ನೇ ಸ್ಥಾನದಲ್ಲಿ ಇದ್ದಾನೆ. ಈ ಸೆಪ್ಟೆಂಬರ್ 12 ಬಹಳ ಚೆನ್ನಾಗಿರ್ತದೆ ನಿಮ್ಗೆ, ನಿಮ್ಮ ಆರೋಗ್ಯ ಸಮಸ್ಯೆಗಳು ಎಲ್ಲ ಸುಧಾರಿಸುತ್ತವೆ. ಸೆಪ್ಟೆಂಬರ್ 12 ನಿಮ್ಗೆ 9ನೇ ಗುರು ಪ್ಲಸ್ ಗೋಚಾರದಲ್ಲಿ 11ನೇ ಶನಿ, ಇದು ಬಹಳ ಒಳ್ಳೇದು. ಗುರುಬಲ ಶನಿಬಲ ಎರಡು ಕೂಡೋದು 31 ವರ್ಷಕ್ಕೊಂದ್ಸಲ ಆ ಥರ ಆಗ್ತದೆ. 9ನೇ ಗುರು ಗೋಚಾರದಲ್ಲಿ 11ನೇ ಶನಿ ಪ್ರಭಾವದಿಂದ ಈ ಸೆಪ್ಟೆಂಬರ್ 12 ನಿಮ್ಮ ಆರೋಗ್ಯ ಸಮಸ್ಯೆಗಳೇ ಸುಧಾರಿಸುತ್ತವೆ. ಅದೇಮ್ಮ, ಅದರದೇ ಎಫೆಕ್ಟ್ ಅದು. ಸೆಪ್ಟೆಂಬರ್ 12 ಎಲ್ಲ ಚೆನ್ನಾಗುತ್ತೆ, ನಿಮ್ಮ ಎಲ್ಲ ವಿಧವಾಗಿ ಬೇರೆ ನಿಮ್ಮ ಎಲ್ಲ ಕಾರ್ಯಗಳು ಎಲ್ಲ ಚೆನ್ನಾಗಾಗ್ತವೆ. ಸೆಪ್ಟೆಂಬರ್ 12 ಬಹಳ ಚೆನ್ನಾಗುತ್ತೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಎಸ್ ಕರೆ ಡಿಸ್ಕನೆಕ್ಟ್ ಆಗಿದೆ. ಎಸ್ ಗುರುಗಳು, ನೀವು ಹೇಳಿದ್ರಿ ಈ ತರ ಯಾವೆಲ್ಲ ಗ್ರಹಗಳು ಯಾವೆಲ್ಲ ರೀತಿಯಲ್ಲಿ ದುಷ್ಪರಿಣಾಮ ಬೀರತ್ತೆ ಅಂತ. ಹೀಗಿಂದ ಈ ಒಂದು ದುಷ್ಪರಿಣಾಮಗಳಿಂದ ಜನಸಾಮಾನ್ಯರು ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದು. ಇದರಲ್ಲಿ ನಾವು ಏನಂದ್ರೆ, ಈ ಪಂಚಭೂತಯುತವಾದ ಈ ಸೃಷ್ಟಿಯಲ್ಲಿ ಈ ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ, ಈ ಪಂಚ ತತ್ವ ವಿಧಾನದಲ್ಲಿ ಸರಳ ಮಾರ್ಗಗಳಲ್ಲಿ ಈಗ ನಾವು ಆಯಾ ಯಾವ ಗ್ರಹ ದುಷ್ಪರಿಣಾಮ ಬೀಳುತ್ತದೋ ಆ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳು, ಪದಾರ್ಥಗಳು ಮತ್ತು ಅಗ್ನಿಗೆ ಆಹುತಿ ಕೊಡುವ ಮೂಲಕ ಅಗ್ನಿತತ್ವ ವಿಧಾನದಿಂದ ಆ ಗ್ರಹಗಳನ್ನು ನಾವು ಶಾಂತಿ ಮಾಡಿಕೊಳ್ಳಬಹುದು. ಅದೇ ವಿಧವಾಗಿ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ವಸ್ತುಗಳು, ಅದೇ ವಿಧವಾಗಿ ಪದಾರ್ಥಗಳು ಆ ಹರಿಯುವ ನೀರಿನಲ್ಲಿ ಬಿಡುವ ಮೂಲಕ ಈ ಜಲತತ್ವ ವಿಧಾನದಲ್ಲಿ ನಾವು ಆ ಗ್ರಹಗಳನ್ನು ಶಾಂತಿ ಮಾಡಿಕೊಳ್ಳಬಹುದು. ಅದೇ ವಿಧವಾಗಿ ವಾಯುತತ್ವ ವಿಧಾನದಲ್ಲಿ ಅಂದರೆ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಸ್ತೋತ್ರಗಳು, ಮೂಲಮಂತ್ರಗಳು ಪಠನ ಮಾಡುವ ಮೂಲಕ ಕೂಡ ನಾವು ಈ ವಾಯುತತ್ವ ವಿಧಾನದಲ್ಲಿ ಆ ಗ್ರಹಗಳಿಗೆ ಶಾಂತಿ ಮಾಡಿಕೊಳ್ಳಬಹುದು. ಅದೇ ವಿಧವಾಗಿ ಭೂತತ್ವ ವಿಧಾನದಲ್ಲಿ ಹೇಗೆಂದರೆ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ವಸ್ತ್ರಗಳು, ಪದಾರ್ಥಗಳನ್ನು ಆಯಾ ದಿಕ್ಕಿನಲ್ಲಿ ದೃಷ್ಟಿ ತೆಗೆದು ಆಯಾ ಸಮಯದಲ್ಲಿ ಆಯಾ ನಕ್ಷತ್ರಗಳು, ಆಯಾ ವಾರಗಳು ಆಯಾ ದಿಕ್ಕಿನಲ್ಲಿ ಇಡುವ ಮೂಲಕ ನಾವು ಈ ಭೂತತ್ವ ವಿಧಾನದಲ್ಲಿ ಆ ನವಗ್ರಹಗಳನ್ನು ನಾವು ಶಾಂತಿ ಮಾಡಿಕೊಳ್ಳಬಹುದು. ಇನ್ನು ಆಕಾಶ ತತ್ವ ವಿಧಾನದಲ್ಲಿ ಅಂದರೆ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಪದಾರ್ಥಗಳು, ವಸ್ತ್ರಗಳು ಅವುಗಳನ್ನು ಅಗ್ನಿಗೆ ಆಹುತಿ ಮೂಡಕ ಆಕಾಶ ತತ್ವ ವಿಧಾನದಲ್ಲಿ ಕೂಡ ಆಯಾ ನವಗ್ರಹಗಳನ್ನು ನಾವು ಶಾಂತಿ ಮಾಡಿಕೊಳ್ಳಬಹುದು. ಓಕೆ ಗುರುಗಳೇ, ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹುಬ್ಬಳ್ಳಿಯಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಬಗ್ಗೆನೆ ಕೇಳ್ಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 6/1/2000. 6/1/2000. 6/1/2000. ಹಾ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 12:45 ಮಧ್ಯರಾತ್ರಿ. ಮಧ್ಯರಾತ್ರಿ 12:45. ಓಕೆ. ಹುಟ್ಟಿದ ಸ್ಥಳ? ಹುಬ್ಬಳ್ಳಿ. ಓಕೆ, ಗುರುಚಿತ್ರ ಮಾತಾಡಿ. ಹಲೋ
ನಮಸ್ತೆ. ನಮಸ್ತೆ ಗುರುಜಿ. ಗುರುಜಿ, ನಮ್ದು ಸೆಕೆಂಡ್ ಪಿಯು ಮುಗಿದಿದೆ ಸೈನ್ಸ್. ಸೈನ್ಸ್ ಮುಗಿದಿದೆ, 90% ಆಗಿದೆ ಗುರುಜಿ. ನಮ್ದು ಮುಂದಿನ ಅಭ್ಯಾಸದ ಬಗ್ಗೆ ಕೇಳ್ಕೋಬೇಕಾಗಿತ್ತು. 6/1/2000 ಅಂದ್ರೆ ಬುಧವಾರ ರಾತ್ರಿ ಬೆಳಕರ್ದೆ ಗುರುವಾರ ಅಲ್ವಾ? ಅದೇ ಮೂಲ ನಕ್ಷತ್ರ ಅಮಾವಾಸ್ಯ ಬರ್ತದೆ. ಅದೇನ್ ಅದೇನ್ ತೊಂದ್ರೆ ಇಲ್ಲ. ಇದು ಕುಂಡ್ಲಿ ಬಹಳ ಚೆನ್ನಾಗಿದೆ. ವಿದ್ಯಾಭ್ಯಾಸ, ನೀವು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಿದ್ರಲ್ಲ, ಈಗ ಪಿ ಯು ಸಿ ಆಗಿದೆಲ್ಲ, ಈಗ ಪಿ ಯು ಸಿ ನಲ್ಲಿ ಏನ್ ತಗೊಂಡಿದ್ರಿ? ಸೈನ್ಸ್ ತಗೊಂಡಿದ್ದೀವಿ. ಪಿ ಸಿ ಎಂ ಬಿನಾ? ಹಾ, ಪಿ ಸಿ. ಇವಾಗ ಇದರಲ್ಲಿ ಇದು ನಿಮ್ಗೆ ಗುರು ಚಂದ್ರ ಚೆನ್ನಾಗಿದ್ರೆ, ನಿಮ್ ಜಾತಕ ಯಾರು ಜಾತಕ ಚಕ್ರದಲ್ಲಿ ಗುರು ಚಂದ್ರ ಚೆನ್ನಾಗಿದ್ರೆ ಅವ್ರಿಗೆ ಮೆಡಿಕಲ್ ಚೆನ್ನಾಗಿರ್ತದೆ, ಕುಜ ಶನಿ ಚೆನ್ನಾಗಿದ್ರೆ ಟೆಕ್ನಿಕಲ್ ಚೆನ್ನಾಗಿರ್ತದೆ, ಬುಧ ಚೆನ್ನಾಗಿದ್ರೆ ಕಾಮರ್ಸ್ ಕಂಪ್ಯೂಟರ್ ಅಂತ ಚೆನ್ನಾಗಿರ್ತದೆ. ನಿಮ್ಮದ್ರಲ್ಲಿ ಎರಡು ಚೆನ್ನಾಗಿದೆ. ಈ ನೀವು ಫಸ್ಟ್ ಆಪ್ಷನ್, ನೀವು ಮೆಡಿಕಲ್ಗೆ ಟ್ರೈ ಮಾಡ್ಬೋದು, ಮೆಡಿಕಲ್ಗೆ ಟ್ರೈ ಮಾಡ್ಬೋದು. ಗುರು ಚಂದ್ರ ಬಹಳ ಚೆನ್ನಾಗಿದೆ, ಮೆಡಿಕಲ್ ಟ್ರೈ ಮಾಡ್ರಿ, ಖಂಡಿತವಾಗಿ ನಿಮ್ಗೆ ಇದು ಸಿಗುತ್ತೆ, ಮೆಡಿಕಲ್ ಸೀಟ್ ಸಿಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ವಿಚಾರಗಳನ್ನ ನಮ್ಮ ಮಠಂ ಗುರುಜಿಯವರ ಹತ್ರ ತಿಳ್ಕೊಂಬೋಣ. ಆದ್ರೆ ಅದಕ್ಕಿಂತ ಮುಂಚೆ ವೈಜ್ಞಾನಿಕ ದರ್ಶನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ವೈಜ್ಞಾನಿಕಿ ದರ್ಶಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನ ನಮ್ಮ ಪಂಡಿತ ಮಠಂ ಗುರುಪ್ರಸಾದ್ ಅವರು ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಎಂಬ ಬುಕ್ ಅನ್ನ ಬರೆದಿದ್ದಾರೆ. ಜ್ಯೋತಿಷ್ಯದ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ನಮ್ಗೆ ಸಂದೇಹ ಇದ್ರು ಕೂಡ ಅವನ್ನೆಲ್ಲ ನಿವಾರಿಸುವಂತಹ ಬುಕ್ ಅಂತ ಹೇಳಿದ್ರೆ ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಬುಕ್. ಇದನ್ನ ಮಠಂ ಗುರುಪ್ರಸಾದ್ ಅವರು ಬರೆದಿದ್ದಾರೆ. ಇದ್ರ ಜೊತೆಗೆ ಸಮಗ್ರ ವಾಸ್ತುಶಾಸ್ತ್ರ, ಅವರು ಪಾಮ್ ಹಿಸ್ಟ್ರಿಯಲ್ಲಿ ರಿಸರ್ಚ್ ಮಾಡಿದ್ದಂತವರು, ಅವರು ಸಮಗ್ರ ವಾಸ್ತು ಶಾಸ್ತ್ರವನ್ನ ಕೂಡ ಬುಕ್ ಅನ್ನ ಕೂಡ ಬರೆದಿದ್ದಾರೆ. ವಾಸ್ತು ಹೇಗಿರ್ಬೇಕು, ಹೇಗಿರಬಾರ್ದು ಅನ್ನೋದ್ರ ಸಮಗ್ರ ಮಾಹಿತಿಯನ್ನ ಈ ಬುಕ್ ಅನ್ನ ಓದಿ ತಿಳ್ಕೋಬಹುದಾಗಿದೆ. ಇನ್ನು ನಾನು ಈ ಮೊದಲೇ ಹೇಳಿದ್ದೆ, ಅವರು ಪಾಮ್ ಹಿಸ್ಟ್ರಿಯಲ್ಲಿ ಕೂಡ ರಿಸರ್ಚ್ ಮಾಡಿದ್ದಾರೆ ಅಂತ. ಹಾಗಾಗಿ ಸಮಗ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಎಂಬ ಬುಕ್ ಅನ್ನ ಕೂಡ ಬರೆದಿದ್ದಾರೆ. ಈ ಬುಕ್ ಅನ್ನ ಓದ್ರೆ ನಮ್ಮ ಕೈ ರೇಖೆಗಳಲ್ಲಿ ಯಾವುದಕ್ಕೆ ಯಾವ ರೇಖೆ ಅನ್ವಯಿಸುತ್ತೆ ಅನ್ನೋದನ್ನ ಕೂಡ ಸಮಗ್ರವಾಗಿ ತಿಳ್ಕೋಬಹುದು. ಇನ್ನು ಅವರ ಅಭಿಮಾನಿಗಳಿಗೋಸ್ಕರ ಅವರು ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಗಳನ್ನ ಕೂಡ ಮಾಡಿರುವಂತದ್ದು. ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಆಡಿಯೋ ಅಂಡ್ ವಿಡಿಯೋ ಕೂಡ ನಿಮಗೆ ಲಭ್ಯವಾಗುತ್ತೆ. ಇದರ ಜೊತೆಗೆ ವಾಸ್ತುಶಾಸ್ತ್ರದ ಬಗ್ಗೆ ಕೂಡ ನಿಮಗೆ ಆಡಿಯೋ ಮತ್ತು ವಿಡಿಯೋ ಲಭ್ಯವಾಗುತ್ತೆ. ಇನ್ನು ಮಠಂ ಗುರುಜಿ ಅವರು ಉಮಾ ಮಹೇಶ್ವರ ಪಂಚಾಂಗವನ್ನ ಕೂಡ ಬರೆದಿದ್ದಾರೆ. 2016 ಸಮಗ್ರ ಮಾಹಿತಿಯನ್ನ ನೀವು ಈ ಪಂಚಾಂಗದಲ್ಲಿ ಓದಿ ತಿಳ್ಕೋಬಹುದು. ಎಸ್, ನಿಮಗೆ ಅನುಕೂಲ ಆಗ್ಲಿ ಅಂತ ಬುಕ್ಸ್, ಆಡಿಯೋ, ವಿಡಿಯೋ ಎಲ್ಲವನ್ನ ನಮ್ಮ ಪಂಡಿತ ಮಠಂ ಗುರುಪ್ರಸಾದ್ ಅವರು ಮಾಡಿದ್ದಾರೆ. ಇನ್ನ ಈಗ ಪ್ರಶ್ನೆಯನ್ನ ನೋಡೋದಾದ್ರೆ ಗುರುಗಳೇ, ನೀವು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ತಜ್ಞರು ಕೂಡ ಅಂತ ಹೇಳಿಸ್ಕೊಂಡಿದ್ದೀರಾ. ಹಾಗೆ ಈಗ ಒಂದು ಸಂತಾನ ರೇಖೆ, ಎಲ್ಲರೂ ಅಧಿಕವಾಗಿ ಕಾಣಿಸ್ಕೊಂತಿರುವಂತಹ ಸಮಸ್ಯೆ ಅಂತ ಹೇಳಿದ್ರೆ, ಅವ್ರಿಗೆ ಸಂತಾನ ಮೂಡ್ತಾ ಇರಲ್ಲ, ಯಾವ ಒಂದು ಕಾರಣಕ್ಕೆ ಯಾವ ರೇಖೆಯ ಮೇಲೆ ಸಂತಾನ ಪ್ರಾಪ್ತಿ ಆಗತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೋಬಹುದು ಗುರುಜಿ. ಖಂಡಿತ, ಹಸ್ತದಲ್ಲಿ ಸಂತಾನ ರೇಖೆಗಳ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಚಿತ್ರದಲ್ಲಿ ತೋರಿಸಿದಂತೆ ವಿವಾಹ ರೇಖೆ ಮೇಲಿರುವ ಈ ರೇಖೆಗಳು ಸಂತಾನವನ್ನು ಸೂಚಿಸುತ್ತವೆ. ಇದು ಮಂದವಾಗಿದ್ದರೆ ಪುರುಷ ಸಂತಾನ, ಮತ್ತು ತೆಳ್ಳಗಿದ್ದರೆ ಸ್ತ್ರೀ ಸಂತಾನ, ಮತ್ತು ಬಲಹೀನವಾಗಿದ್ದರೆ ಅನಾರೋಗ್ಯ ಸಂತಾನವನ್ನು ಸೂಚಿಸುತ್ತವೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಒಂದೇ ರೇಖೆಯಿಂದ ಎರಡು ಸಂತಾನ ರೇಖೆಗಳು ಹುಟ್ಟುಕೊಂಡಿದ್ದರೆ ಇದು ಅವಳಿ ಜವಳಿ ಸಂತಾನವನ್ನು ಸೂಚಿಸುತ್ತದೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಹೆಬ್ಬೆರಳಿನ ಎರಡನೇ ಪರ್ವದಲ್ಲಿರುವ ಈ ರೇಖೆಗಳು ಸಂತಾನವನ್ನು ಸೂಚಿಸುತ್ತವೆ. ಉದ್ದವಾಗಿದ್ದರೆ ಪುರುಷ ಸಂತಾನ, ಮತ್ತು ಗಿಡ್ಡವಾಗಿದ್ದರೆ ಸ್ತ್ರೀ ಸಂತಾನವನ್ನು ಸೂಚಿಸುತ್ತವೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಈ ಬೆರಳಿನ ಕಡೆಗೆ ಶುಕ್ರಸ್ಥಾನದಲ್ಲಿರುವ ಈ ರೇಖೆಗಳು, ಹೆಬ್ಬೆರಳಿನ ಕಡೆಗಿರುವ ಶುಕ್ರಸ್ಥಾನದಲ್ಲಿರುವ ಈ ರೇಖೆಗಳು ಕೂಡ ಸಂತಾನವನ್ನು ಸೂಚಿಸುತ್ತವೆ. ಉದ್ದವಾಗಿದ್ದರೆ ಪುರುಷ ಸಂತಾನ, ಮತ್ತು ಗಿಡ್ಡವಾಗಿದ್ದರೆ ಸ್ತ್ರೀ ಸಂತಾನವನ್ನು ಸೂಚಿಸುತ್ತವೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಹೆಬ್ಬೆರಳಿನ ಕೆಳಗಡೆ ಇರುವ ಈ ದ್ವೀಪಗಳು ಕೂಡ ಸಂತಾನವನ್ನು ಸೂಚಿಸುತ್ತವೆ. ದೊಡ್ಡ ದ್ವೀಪಗಳು ಪುರುಷ ಸಂತಾನ, ಚಿಕ್ಕ ದ್ವೀಪಗಳು ಸ್ತ್ರೀ ಸಂತಾನವನ್ನು ಸೂಚಿಸುತ್ತವೆ.
ಈ ಚಿತ್ರದಲ್ಲಿ ತೋರಿಸಿದಂತೆ ಹಸ್ತದಲ್ಲಿ ಮಧ್ಯ ಬರಳು ಅಂದ್ರೆ ಸನೆ ಬರಳು ಮಧ್ಯ ಪರ್ವ, ಅದೇ ವಿಧವಾಗಿ ಕಿರಿ ಬರಳು ಅಂದ್ರೆ ಬುಧ ಬರಳು ಮಧ್ಯ ಪರ್ವದಲ್ಲಿರುವ ಈ ರೇಖೆಗಳು ಕೂಡ ಸಂತಾನವನ್ನು ಸೂಚಿಸುತ್ತವೆ. ಉದ್ದವಾದ ರೇಖೆಗಳು ಪುರುಷ ಸಂತಾನ ಮತ್ತು ಚಿಕ್ಕ ರೇಖೆಗಳು ಸ್ತ್ರೀ ಸಂತಾನವನ್ನು ಸೂಚಿಸುತ್ತವೆ. ಎಸ್ ಗುರುಗಳೇ, ಹಸ್ತ ಸಾಮುದ್ರಿಕದ ಬಗ್ಗೆ ಅದ್ರೊಳಗು ರೇಖೆ ಸಂತಾನವನ್ನ ಯಾವ್ದು ಸೂಚಿಸುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಹಾಗೆ ವಾಸ್ತು ಶಾಸ್ತ್ರಕ್ಕೆ ಬರೋದಾದ್ರೆ ಇಲ್ಲಿ ಸಿಂಹದ್ವಾರ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಸಿಂಹದ್ವಾರ ಹೇಗಿದ್ರೆ ಉಳಿಸು ಅನ್ನೋದನ್ನ ಹೇಳ್ಕೊಡಿ ಗುರುಜಿ. ಖಂಡಿತ, ವಾಸ್ತುನಲ್ಲಿ ನಾವು ಸಿಂಹದ್ವಾರದ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಬೀದಿಯಿಂದ ಮನೆಯನ್ನು ಪ್ರವೇಶಿಸುವ ಪ್ರಥಮ ದ್ವಾರವನ್ನು ಸಿಂಹದ್ವಾರವು ಎನ್ನುತ್ತಾರೆ. ನಾವು ಮನೆಯಿಂದ ನಡೆಯುವ ನಡಿಗೆ ನಮ್ಮ ಜೀವನವನ್ನು ಮಾರ್ಪಡಿಸುತ್ತದೆ. ಉಚ್ಚಸ್ಥಾನದಲ್ಲಿ ನಡಿಗೆ, ಉಚ್ಚಸ್ಥಾನದಲ್ಲಿ ಸಿಂಹದ್ವಾರ ಇದ್ದು ನಮ್ಮ ನಡಿಗೆ ಉನ್ನತವಾಗಿದ್ದರೆ ನಮ್ಮ ಜೀವನವು ಉನ್ನತವಾಗಿರುತ್ತದೆ. ಅದೇ ವಿಧವಾಗಿ ನೀಚಸ್ಥಾನದಲ್ಲಿ ಸಿಂಹದ್ವಾರವಿದ್ದು ನಮ್ಮ ನಡಿಗೆ ನೀಚಸ್ಥಾನದಲ್ಲಿ ನಡಿಗೆ ಇದ್ದರೆ ನಮ್ಮ ಬದುಕು ಕಷ್ಟಕರವಾಗಿರುತ್ತದೆ. ದ್ವಾರವೆಂದರೆ ಬಾಯಿ, ಕಿಟಕಿ ಎಂದರೆ ಕಣ್ಣು, ಅದೇ ಅಲಮರ ಎಂದರೆ ಕಿವಿ ಎಂದು ಅರ್ಥ. ಗೃಹಕ್ಕೆ ಉಚ್ಚ ಸ್ಥಾನಗಳಾದ, ಯಾವ ಗೃಹಕ್ಕೆ ಉಚ್ಚ ಸ್ಥಾನಗಳಾದ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ದಕ್ಷಿಣಾಗ್ನೇಯ, ಪಶ್ಚಿಮ ವಾಯುವ್ಯದಲ್ಲಿ ಸಿಂಹದ್ವಾರವಿದ್ದರೆ ಆ ಗೃಹದಲ್ಲಿ ವಾಸಿಸುವವರಿಗೆ ರಾಜಯೋಗ ಬರುತ್ತದೆ. ಅದೇ ವಿಧವಾಗಿ ಸಿಂಹದ್ವಾರವನ್ನು ಮುಚ್ಚಲು ಎರಡು ಬಾಗಿಲು ಇದ್ದರೆ ಅಧಿಕ ಸಂತಾನ, ಒಂದು ಬಾಗಿಲಿದ್ದರೆ ಕಡಿಮೆ ಸಂತಾನ. ಯಾವ ಮನೆಯಲ್ಲಿ ಯಜಮಾನ ಬಗ್ಗೆ ಮನೆಯನ್ನು ಪ್ರವೇಶಿಸುತ್ತಾನೋ, ಅಂದರೆ ಆ ಮನೆ ಚಿಕ್ಕ ದ್ವಾರವಿದ್ದರೆ ದರಿದ್ರ, ಸಂತಾನ ನಷ್ಟ ಇತ್ಯಾದಿ ಅಶುಭ ಫಲಗಳನ್ನು ನೀಡುತ್ತದೆ. ಬಗ್ಗೆ ಮತ್ತಷ್ಟು ತಿಳ್ಕೊಂತೀವಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ, ನಿಮ್ಮ ಹೆಸರು? ಶ್ರೀಕಾಂತ್ ಅಂತ ಮೇಡಮ್. ಶ್ರೀಕಾಂತ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಹಂಕ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 1684 ಮೇಡಮ್. 1684. ಓಕೆ, ಹುಟ್ಟಿದ ಸಮಯ? 84 ಮೇಡಮ್ ಅವರೇ. ಹಾ, ಗೊತ್ತಾಯ್ತು. ಹುಟ್ಟಿದ ಸಮಯ ತಿಳಿಸಿ. 5-5:30 ಸಂಜೆ ಮೇಡಮ್ ಅವರೇ. 5-5:30 ಸಂಜೆ. ಸ್ಥಳ? ಬೆಂಗಳೂರು ಮೇಡಮ್. ಓಕೆ, ಏನ್ ಬಗ್ಗೆ ಕೇಳ್ಬೇಕಾಯ್ತು ಶ್ರೀಕಾಂತ್ ಅವರೇ? ಅದು ನಮ್ಮ ಬಗ್ಗೆ ಆರೋಗ್ಯ ಸ್ವಲ್ಪ ಒಂದ್ 4 ತಿಂಗಳಿಂದ ಏರುಪೇರ್ ಆಗ್ತಾ ಇದೆ. ಓಕೆ, ಗುರುಜಿ ಅವ್ರ ಹತ್ರ ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. 1684 ಹೌದು ಸ್ವಾಮಿ. ಅದೇ ಸಾಯಂಕಾಲ ಶುಕ್ರವಾರ, ಶುಕ್ರವಾರ ಅಲ್ವಾ? ಅದು ಗೊತ್ತಿಲ್ಲ ಸ್ವಾಮಿ. ಅದೇ ಸ್ಕೂಲ್ ಡೇಟ್ ಆಫ್ ಬರ್ತಾ ಇನ್ನು ಇದು ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತಾ? ಇದು ಸ್ಕೂಲ್. ಹೌದಾ? ಇದೆಲ್ಲ ನಿಮ್ದು ಇದಲ್ಲ. ಅದೇ 1-6 ಅಂದ್ರೆ ಯೂಶಲಿ ಸ್ಕೂಲ್ ಡೇಟ್ ಆಫ್ ಬರ್ತಾ ಇರ್ತೈತೆ. ಇದು ನಿಮ್ದು ಇದು ಒರಿಜಿನಲ್ ಡೇಟ್ ಆಫ್ ಬರ್ತಿಲ್ಲ ನೀವು ಹುಟ್ಟಿದ್ದು. ಇಲ್ಲ ಸ್ವಾಮಿ. ಹೌದಾ? ಏನ್ ಹೆಸರು ಹೇಳಿದ್ರಿ? ಶ್ರೀಕಾಂತ್. ಶ್ರೀಕಾಂತ್. ಅದೇ ಅದೇ ನಿಮ್ ಅದೇ ಈ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರಲ್ಲ, 4 ತಿಂಗಳಿಂದ. ಹೌದು ಸ್ವಾಮಿ. ಅದೇ ಅದೇ ನಿಮ್ಗೆ ಏನಂದ್ರೆ ಇದು ಶನಿ ಕುಜನ ದೃಷ್ಟಿ ಇತ್ತು ಗೋಚಾರದಲ್ಲಿ. ಅದು ಶನಿ ಕುಜ ದೃಷ್ಟಿ ಗೋಚಾರದ ಎಫೆಕ್ಟ್, ಅದು ಗೋಚಾರದಿಂದ ಹಂಗ ಆ ತರ ಇತ್ತು. ಈ ನಿಮ್ಗೂ ಅಷ್ಟೇ, ಈ 12 ಆದ್ರೆ ಗುರು ಬದಲಾವಣೆ ಆಗ್ತಾನೆ. ಗುರು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬದಲಾವಣೆ ಆಗ್ತಾನೆ. ಅಲ್ಲಿಂದ ನಿಮ್ಗೆ ಇವಾಗ 12ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದ್ರೆ ವ್ಯಯಸ್ಥಾನದಲ್ಲಿ. ವ್ಯಯಸ್ಥಾನ ಅಂದ್ರೆ ಅದು ಅನಾರೋಗ್ಯ ಸ್ಥಾನ ಕೂಡ ಅಂತಾರೆ. ಆ ಗುರು ಬದಲಾವಣೆ ಆದ್ಮೇಲೆ ಅಲ್ಲಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ರೂಪಾ ಅಂತ, ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ರೂಪಾ? ನಮ್ಮ ಅಣ್ಣನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಮಗಳ ಹೆಸರು ಹೇಳಿ. ರಂಜಿತಾ ಅಂತ. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 7-3-2007. 7-3-2007. ಮಧ್ಯಾಹ್ನ 3:10. ಸ್ಥಳ? ಬೆಂಗಳೂರೇ. ಬೆಂಗಳೂರು. ಏನ್ ಬಗ್ಗೆ ಕೇಳ್ಬೇಕಿತ್ತಮ್ಮ? ಅವ್ಳ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, 7-3-2007 ಅಲ್ಲ? ಹೌದು. ಓಕೆ, ಗುರುಚಿತ್ರ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಅವಳ ಎಜುಕೇಶನ್ ಮುಗಿತು. 7-3-2007. 3:10 ಮಧ್ಯಾಹ್ನ ಬುಧವಾರ, ಸಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಕರ್ಕಾಟಕ ಲಗ್ನ, ಚತುರ್ಥಾಧಿಪತಿ. ಚೆನ್ನಾಗೈತಲ್ಲ ವಿದ್ಯಾಭ್ಯಾಸ, ಬಹಳ ಚೆನ್ನಾಗೈತೆ. ಇವಳು ಬಂದು ಈ ಕರ್ಕ ಲಗ್ನದಲ್ಲಿ ಜನ್ಮಿಸಿದ್ದಾಳೆ, ಚತುರ್ಥ
ಚತುರ್ಥಾಧಿಪತಿ ಶುಕ್ರ ನವಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಇದು ಪಂಚಮಹಾಪುರುಷ ಯೋಗದಲ್ಲಿ ಮಾಳವಿ ಯೋಗ ಅಂತ ಯೋಗ ಇದೆ. ಆಮೇಲೆ ಕುಜನು ಕೂಡ ಮಕರದಲ್ಲಿ ಉಚ್ಚ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಇವಳು ಪಂಚಮಹಾಪುರುಷ ಯೋಗ ಅಂತ ಐದು ರಾಜಯೋಗ ಇರ್ತವೆ, ರುಚಿಕ ಯೋಗ, ಭದ್ರಯೋಗ, ಹಂಸಯೋಗ, ಮಾಳವಿ ಯೋಗ, ಸಸ್ಯಯೋಗ ಅಂತ. ಅದರಲ್ಲಿ ಎರಡು ರಾಜಯೋಗ ಇದ್ದಾವೆ. ವಿದ್ಯೆ ಭಾಳ ಚೆನ್ನಾಗೈತೆ. ಆಮೇಲೆ ಪಂಚಮದಲ್ಲಿ ಗುರುವಿದ್ದಾನೆ. ಪಂಚಮ ಸ್ಥಾನದಲ್ಲಿ ನವಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಅವನೇ ವಿದ್ಯಾಕಾರಕನು ಕೂಡ ಅವನೇ ಆಗಿರ್ತಾನೆ. ಅದು ತ್ರಿಕೋಣ ಸ್ಥಾನದಲ್ಲಿ ಇದ್ದಾನಾಗ್ಲಿಕ್ಕೆ ಭಾಳ ಚೆನ್ನಾಗೈತೆ. ಗುರು ಇವಳಿಗೂ ಒಳ್ಳೆ ಎಜುಕೇಷನ್ ಇದೆ, ಎಜುಕೇಷನ್ ಚೆನ್ನಾಗಿದೆ, ಎಜುಕೇಷನ್ ಬೇರೆ ಕೂಡ ಎಲ್ಲ ಚೆನ್ನಾಗಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನೀವು ಹೇಳ್ತಾ ಇದ್ರಿ ಸಿಂಹದ್ವಾರ ಹೇಗಿರ್ಬೇಕು ಅನ್ನೋದು. ಸಿಂಹದ್ವಾರ ಗೃಹಕ್ಕೆ ಸಿಂಹದ್ವಾರ ಅತಿ ಮುಖ್ಯವಾದದ್ದು. ಈ ದೇವಶಿಲ್ಪಿ ವಿಶ್ವಕರ್ಮ ಸಿದ್ಧಾಂತದ ಪ್ರಕಾರ ಮನೆ ಒಳ ಅಳತಿಯನ್ನು ಒಂಬತ್ತು ಭಾಗಗಳಾಗಿ ವಿಭಜಿಸಿ ನವಗ್ರಹ ಸ್ಥಾನಗಳನ್ನು ಏರ್ಪಡಿಸಿ ಸವ್ಯಕ್ರಮದಲ್ಲಿ, ಅಂದರೆ ಒಳಭಾಗ ಒಂಬತ್ತು ಭಾಗಗಳಾಗಿ ದೇವಶಿಲ್ಪಿ ವಿಶ್ವಕರ್ಮ, ನಮ್ಮ ವಾಸ್ತುಶಾಸ್ತ್ರ ಪಿತಾಮಹನೆಂಬ ಕರೋ ವಿಶ್ವಕರ್ಮ ಸಿದ್ಧಾಂತದ ಪ್ರಕಾರ ಒಂಬತ್ತು ಭಾಗಗಳನ್ನೇ ಬಾಗಿ ಒಂಬತ್ತು ನವಗ್ರಹಗಳನ್ನು ಸ್ಥಾಪಿಸಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ವಿಧವಾಗಿ ಒಂಬತ್ತು ಭಾಗ ವಿಭಜಿಸಿ ಅದರಲ್ಲಿ ಮಧ್ಯಭಾಗ ಬರುವ ಬುಧು, ಗುರು, ಶುಕ್ರ ಸ್ಥಾನಗಳು ಶುಭವೆಂದು ವಿಶ್ವಕರ್ಮ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಆದರೆ ಮಧ್ಯದಲ್ಲಿರುವ ಗುರುಸ್ಥಾನ, ಅಂದರೆ ಮಧ್ಯದಲ್ಲಿ ಒಂಬತ್ತು ಗ್ರಹಗಳಿಗೆ ಮಧ್ಯದಲ್ಲಿ ಬರುವುದು ಗುರುಸ್ಥಾನ. ಗುರುಸ್ಥಾನ ಬ್ರಹ್ಮಸ್ಥಾನವೆಂದು ದೇವಾಲಯಗಳೇ ಸಿಂಹದ್ವಾರವಾಗಿ ಮಾಡಿದ್ದಾರೆ. ಇನ್ನು ಮಾನವ ನಿವಾಸಕ್ಕೆ ಬುಧು ಶುಕ್ರ ಸ್ಥಾನಗಳು ಶುಭವೆಂದು ತಿಳಿಸಿದ್ದರು. ಆದರೆ ಈ ಆಧುನಿಕ ಕಾಲದಲ್ಲಿ ಬುಧು ಶುಕ್ರ ಸ್ಥಾನಗಳಕ್ಕಿಂತ ರವಿಚಂದ್ರ ಸ್ಥಾನಗಳು ಅತ್ಯಂತ ಶುಭದಾಯಕವೆಂದು ನಾನು ನನ್ನ ಪರಿಶೋಧನೆಯಲ್ಲಿ ಕಂಡಿದ್ದೀನಿ. ಆದ ಕಾರಣ ಈ ನಾವು ಆಧುನಿಕ ವಾಸ್ತು ಪ್ರಕಾರ ಸಿಂಹದ್ವಾರವನ್ನು ಈ ನಾವು ಬುಧ, ಗುರು, ಶುಕ್ರ ಸ್ಥಾನಗಳಿಗಿಂತ ಈ ರವಿಚಂದ್ರ ಸ್ಥಾನದಲ್ಲಿಟ್ಟರೆ ಅತ್ಯಂತ ಶುಭದಾಯಕ. ದಕ್ಷಿಣ ಆಗ್ನೇಯದಲ್ಲಿ ನೀವು ಗೃಹಕ್ಕೆ ಇವಾಗ ಯಾವ ಗೃಹಕ್ಕೆ ದಕ್ಷಿಣ ಸಿಂಹದ್ವಾರವಿದ್ದರೆ ದಕ್ಷಿಣ ಆಗ್ನೇಯದಲ್ಲಿಟ್ಟಾಗ ಉತ್ತರ ಈಶಾನ್ಯದಲ್ಲಿ ತಪ್ಪದೇ ನಾವು ಈ ದ್ವಾರವನ್ನು ಇಟ್ಟುಕೊಳ್ಳಬೇಕು. ಅದೇ ವಿಧವಾಗಿ ದಕ್ಷಿಣ ಸಿಂಹದ್ವಾರ ಇರೋ ಗೃಹಕ್ಕೆ ಉತ್ತರ ಈಶಾನ್ಯದಲ್ಲಿ ನಾವು ಕೂಡ ಇನ್ನೊಂದು ದ್ವಾರವನ್ನು ಇಟ್ಟುಬೇಕು. ಅದೇ ವಿಧವಾಗಿ ಪಶ್ಚಿಮ ರಸ್ತೆ ಇದ್ದು ಪಶ್ಚಿಮ ಸಿಂಹದ್ವಾರವಿದ್ದರೆ ಆ ಗೃಹಕ್ಕೆ ಪೂರ್ವ ಈಶಾನ್ಯದಲ್ಲಿ ತಪ್ಪದೆ ನಾವು ದ್ವಾರವನ್ನು ಇಟ್ಟುಕೊಳ್ಳಬೇಕು. ಈಗ ಗೃಹಕ್ಕೆ ಪೂರ್ವ ಈಶಾನ್ಯದಲ್ಲಿ ಇದ್ದರೆ ಸಿಂಹದ್ವಾರವಿದ್ದರೆ ಆ ಕೀರ್ತಿ, ಪ್ರತಿಷ್ಠೆ, ವಂಶವೃದ್ಧಿ, ಈ ಗೌರವ, ಆದಾಯ ಹೆಚ್ಚಿಸುತ್ತದೆ. ಅದೇ ವಿಧವಾಗಿ ಪೂರ್ವ ಆಗ್ನೇಯದಲ್ಲಿ ಇದ್ದರೆ ಕೂಡ ಪೂರ್ವ ಆಗ್ನೇಯದಲ್ಲಿ ಇದು ಬಹಳ ಅಶುಭ ಫಲಗಳನ್ನು ಕೊಡುತ್ತದೆ. ಯಾವ ಗೃಹಕ್ಕೆ ಪೂರ್ವ ಆಗ್ನೇಯದಲ್ಲಿ ಸಿಂಹದ್ವಾರವಿದ್ದರೆ ಪುರುಷರ ಶಕ್ತಿ ಕುಗ್ಗಿಸುತ್ತದೆ, ಜೂಜು ಆಡುವುದು, ಕುಡಿತಕ್ಕೆ ದಾಸರಾಗುತ್ತಾರೆ. ಅದರಿಂದ ಪೂರ್ವ ಆಗ್ನೇಯದಲ್ಲಿ ಸಿಂಹದ್ವಾರವನ್ನು ಇಡಬಾರದು. ಅದೇ ವಿಧವಾಗಿ ದಕ್ಷಿಣ ಆಗ್ನೇಯದಲ್ಲಿ ದ್ವಾರವಿದ್ದರೆ ಇದು ಶುಭ ಫಲ, ಧನಧಾನ್ಯಾಭಿವೃದ್ಧಿ, ವಿದ್ಯಾಪ್ರಾಪ್ತಿ ಆಗುತ್ತದೆ. ಅದೇ ವಿಧವಾಗಿ ದಕ್ಷಿಣ ನೈಋತ್ಯದಲ್ಲಿದ್ದರೆ ಬಹಳ ಅಶುಭ ಫಲಗಳನ್ನು ನೀಡುತ್ತದೆ. ದಕ್ಷಿಣ ನೈಋತ್ಯದಲ್ಲಿದ್ದರೆ ಸ್ತ್ರೀಯರಿಗೆ ಬಹಳ ಅಶುಭ ಫಲಗಳನ್ನು ನೀಡುತ್ತದೆ. ಸ್ತ್ರೀಯರ ಭಯಂಕರ ರೋಗಗಳು, ಅಕಾಲ ಮರಣ, ದುರ್ಮರಣ ಇತ್ಯಾದಿ ಅಶುಭ ಫಲಗಳು ನೀಡುತ್ತದೆ. ಆದ ಕಾರಣ ದಕ್ಷಿಣ ನೈಋತ್ಯದಲ್ಲಿ ಸಿಂಹದ್ವಾರವನ್ನು ಮತ್ತು ದ್ವಾರವನ್ನು ಕೂಡ ಇಡಬಾರದು. ಅದೇ ವಿಧವಾಗಿ ಪಶ್ಚಿಮ ನೈಋತ್ಯದಲ್ಲಿಟ್ಟರೆ ಪುರುಷರ ಮೇಲೆ ಕೆಟ್ಟ ಪ್ರಭಾವ ಬೀಳುತ್ತದೆ. ಪುರುಷರ ಅಕಾರಮರಣ, ದುರ್ಮರಣ ಇದಾಗಿ ಇರುತ್ತದೆ. ಅದೇ ವಿಧವಾಗಿ ಪಶ್ಚಿಮ ವಾಯುವದಲ್ಲಿ ಸಿಂಹದ್ವಾರ ಇಟ್ಟರೆ ಬಹಳ ಸುಫಲಗಳನ್ನು ನೀಡುತ್ತದೆ. ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಅಭಿವೃದ್ಧಿ, ಮಕ್ಕಳು ವಿದ್ಯಾಭಿವೃದ್ಧಿ ಇರುತ್ತದೆ. ಉತ್ತರ ವಾಯುವದಲ್ಲಿ ದ್ವಾರವಿದ್ದರೆ ಕೋರ್ಟ್ ಕಚೇರಿ ವ್ಯವಹಾರ, ಅಶಾಂತಿ, ಜಗಳಗಳು. ಆದ್ದರಿಂದ ಉತ್ತರ ವಾಯುವದಲ್ಲಿ ಕೂಡ ಸಿಂಹದ್ವಾರ ಇಡಬಾರದು. ಇನ್ನು ಉತ್ತರ ಈಶಾನ್ಯದಲ್ಲಿಟ್ಟರೆ ಬಹಳ ಸುಫಲಗಳನ್ನು ನೀಡುತ್ತದೆ. ಧನಧಾನ್ಯಾಭಿವೃದ್ಧಿ, ಯೋಗ್ಯ ಸಂತಾನ, ಸ್ತ್ರೀಯರಿಗೆ ಸುಖ ಶಾಂತಿ ಇರುತ್ತದೆ. ಗುರುಜಿ, ಇನ್ನ ಈ ಒಂದು ಸಂಚಿಕೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಗುರುಜಿ ಅವರು ನಿಮಗೆ ಜ್ಯೋತಿಷ್ಯ ಬುಕ್ಕು, ವಾಸ್ತುಶಾಸ್ತ್ರದ ಬುಕ್ಕು ಹಾಗೂ ಹಸ್ತ ಸಾಮುದ್ರಿಕದ ಬುಕ್ ಅನ್ನ ಕೂಡ ಬರೆದಿದ್ದಾರೆ. ಜೊತೆಗೆ ಪಂಚಾಂಗ ಕೂಡ ಮಾರ್ಕೆಟ್ ನಲ್ಲಿ ಲಭ್ಯವಿದೆ. ಜೊತೆಗೆ ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಸ್ ಕೂಡ ನಿಮ್ಗೆ ಲಭ್ಯ ಇದೆ. ಇನ್ನ ನಮ್ಮ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಅಡ್ರೆಸ್ ಪ್ಲೇಟ್ ನಿಮ್ಗೆ ತೋರಿಸ್ತೇವೆ, ಆ ಅಡ್ರೆಸ್ಗೆ ಹೋಗಿ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.